ಗೈಸ್ 2016 ಕ್ವೆಶ್ಚನ್ ಪೇಪರ್ ಅಲ್ಲಿ ನನ್ನ ಹತ್ರ ಒಂದು ಕ್ವೆಶ್ಚನ್ ಇದೆ, ಅದನ್ನು ಓದ್ಬಿಟ್ಟಿ ನೋಡ್ಕೊಳ್ಳಿ. ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ ಇನ್ವಾಯ್ಸಸ್ ಗೂಸ್ ಟು ಇಟ್ಸ್ ಬೆಳಗಾವಿ ಬ್ರಾಂಚ್ ಅಟ್ ಕಾಸ್ಟ್. ಓಕೆನಾ? ದಿ ಬ್ರಾಂಚ್ ಸೆಲ್ಸ್ ಗೂಡ್ಸ್ ಓನ್ಲಿ ಆನ್ ಕ್ಯಾಶ್ ಬೇಸಿಸ್. ನೋಡಿ, ಬ್ರಾಂಚ್ ಗೂಡ್ಸ್ ನೆಲ್ಲ ಹೆಂಗ್ ಸೇಲ್ ಮಾಡುತ್ತಂತೆ, ಕ್ಯಾಶ್ ಅಲ್ಲಿ ಮಾತ್ರ ಸೇಲ್ಸ್ ಮಾಡುತ್ತೆ. ಓಕೆನಾ? ಹಾಗಾದ್ರೆ ಆಲ್ ಕ್ಯಾಶ್ ರಿಸೀವ್ಡ್ ಬೀಯಿಂಗ್ ರೆಮಿಟೆಡ್ ಟು ಹೆಡ್ ಆಫೀಸ್ ಅಕೌಂಟ್ ಬೈ ದ ಬ್ರಾಂಚ್ ರೆಗ್ಯುಲರ್ಲಿ. ಏನೇನ್ ಸೇಲ್ಸ್ ಮಾಡ್ತಾರೆ ಆ ದುಡ್ಡೆಲ್ಲ ರೆಗ್ಯುಲರ್ ಆಗಿ ಬ್ರಾಂಚ್ ಹೆಡ್ ಆಫೀಸ್ಗೆ ಕಳಿಸ್ಬಿಡುತ್ತಂತೆ. ಏನೇನಿದೆ? ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್, ಸ್ಟಾಕ್ ಆನ್ ಬ್ರಾಂಚ್ 1/1/2013, ಪೆಟಿ ಕ್ಯಾಶ್ 1/1/2013, ಕ್ಯಾಶ್ ಸೇಲ್ಸ್, ಕ್ಯಾಶ್ ಸೆಂಟ್ ಬೈ ಹೆಡ್ ಆಫೀಸ್ ಫಾರ್ ಎಕ್ಸ್ಪೆನ್ಸಸ್, ಸ್ಯಾಲರೀಸ್, ರೆಂಟ್, ಪೆಟಿ ಕ್ಯಾಶ್, ಸ್ಟಾಕ್ ಬ್ರಾಂಚ್ ಆನ್ December 13, ಪೆಟಿ ಕ್ಯಾಶ್ ಆನ್ December 2013, ಪ್ರಿಪೇರ್ ಬೆಳಗಾವಿ ಬ್ರಾಂಚ್ ಅಕೌಂಟ್. ಇದೆ. ಈಗ ನಾವಿಲ್ಲಿ ಏನನ್ನ ಮಾಡಬೇಕು? ಬೆಳಗಾವಿ ಬ್ರಾಂಚ್ ಅಕೌಂಟ್. ಫಸ್ಟ್ ಇನ್ ದ ಮಾನ್ ಗೂಡ್ ಸೆಂಟ್ ಟು ಬ್ರಾಂಚ್ 40,000. ಕರೆಕ್ಟ್ ಏನಪ್ಪ? ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ 1,800. ಸ್ಟಾಕ್ ಅಟ್ ಬ್ರಾಂಚ್ ಆನ್ 1/1/13 ಎಷ್ಟಿದೆ? 8,000. ಪೆಟಿ ಕ್ಯಾಶ್ 1/1/13 215. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ 58,700. ಕ್ಯಾಶ್ ಸೆಂಡ್ ಹೆಡ್ ಆಫೀಸ್ ಫಾರ್ ಎಕ್ಸ್ಪೆನ್ಸಸ್ ಈಸ್ ಸ್ಯಾಲರೀಸ್ 5,600, ರೆಂಟ್ 2,500, ಪೆಟಿ ಕ್ಯಾಶ್ 475, ಟೋಟಲ್ 8,575. ನೆಕ್ಸ್ಟ್ ಏನಿದೆ? ಕ್ಲೋಸಿಂಗ್ ಸ್ಟಾಕ್ ಆನ್ December 13, 48,000, ಪೆಟಿ ಕ್ಯಾಶ್ December 13, 185. ರೈಟ್ ಸರ್? ದಟ್ಸ್ ಆಲ್. ನಾವು ಚೆಕ್ ದ ಟೋಟಲ್ಸ್ ವಿಚ್ ಸೈಡ್ ಇಸ್ ಮೋರ್. 40 ಇಲ್ಲ, ಈ ಕಡೆನೇ ಜಾಸ್ತಿ ಇದೆ. ಸೊ ವಿಲ್ ಸೀ ಹೌ ಮಚ್ ಇಟ್ ಈಸ್. 1, 8, 16, 1 carries 9, 17, 18, 1 carries 5, 10, 1,08,685. ಪ್ರಾಫಿಟ್ ಬಂದು ಎಷ್ಟು ಬರುತ್ತೆ? 12, 16, 18, 6 + 2, 8 + 8, 16, 9, 17, 1, 18, 1, 5 + 5, 51,860. ಕರೆಕ್ಟಾ? 51,000. ಗಾಟ್ ಇಟ್? ಸೊ ಸೊ ಸಿಂಪಲ್ ಕ್ವಶನ್. ಸೊ ಇದೇ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ನೋಡಿ, ಸುಮಾರು 4-5 ವರ್ಷದಿಂದ ಮಾಡಿದ್ರೆ ಇದೇ ತರನೇ ಇದೆ. ಕರೆಕ್ಟಾ?